ಇವೆಲ್ಲ ಫೋನ್ ಮಾಡ್ಕೊಂಡು ಬಂದೆ ನಾನು. ಫಸ್ಟ್ ಮಮ್ಮಿದ ಹೆಸರು? ಹಾಂ, ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ ಮಮ್ಮಿ. ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರೇ. ಚೆನ್ನಾಗಿ ಹೊಸದಾಗಿದ್ದೀರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವಿಡಿಯೋ ನೋಡ್ರೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗ್ ನೋಡಕ್ ಬಂದಿರಿ. ಪಟ ಪಟ ಒಂದು ಲೈಕ್ ಪಡೆದು ಬಿಡ್ರಿ, ಇಲ್ಲ ಅಂದ್ರೆ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಹೊಡಿರಿ, ಇಲ್ಲ ಅಂದ್ರೆ ಈ ವಿಡಿಯೋನ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು. ಏನ್ ಶಕಿ ಮರ, ಏನ್ ಸೊಳ್ಳಿ, ಛೇ 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 ಛೇ, ಇಲ್ಲೋಡ್ದಾಗಿ ನನಗೆ ಎನರ್ಜಿನೇ ಇಲ್ಲ ಅಡ್ಡಾಡಕ್ ಕೊಟ್ಟೆ. ಯಾಕನ ಎಲ್ಲರ ಟೂರ್ ಕೊಂಡ್ರ ಪಕ್ಕ ಹಿಂದಿನ ದಿನ ನಂಗೆ ನಿದ್ದೆ ಹತ್ತಂಗಲ್ಲ. ಏನೂ ಹೇಳಿ, ನಿನ್ನ ಭಾಳ ತ್ರಾಸ ಆತ್ ನನಗೆ. ಕಟ್ಟ ಸಖಿ ಸೊಳ್ಳಿ, ಎಲ್ಲ ಕಡೆ ಎಲ್ಲ ಹೆಂಗೆಲ್ಲ ಹೊಳ್ಳಿ ಅವ್ನು ಮಕ್ಕೊಂಡೆ ನಿದ್ದೆ ಹತ್ತದ ನಂತ. ಕಡೆಗೆ ಮಮ್ಮಿ ಮ್ಯಾಮ ಹೋಗಿ ಬಿಡಾವಂತೆ ನಿದ್ದೆ ಹತ್ತದ ಅಲ್ಲಿರ ನಂತ. ಖರೇನ ಆಡ್ಸಿಟ್ಟು ಬರತ್ತಿತ್ತು, ನೀ ಫುಲ್ ಗೊರಕೆ ಹೊಡ್ಯಾತಿ ನಂಗೆ ನಿದ್ದೆ ಆತು. ಅಲ್ವಾ ಬೆಳಗಾವನಾಗ ಪುಣಾನ ಎ ಸಿ ರೂಢಿ ಆಗಿ ಇಲ್ಲಿ ಫ್ಯಾನು ಇಲ್ಲ, ಮತ್ತು ಮ್ಯಾಲ ಸೊಳ್ಳೆ ಅವ್ನು ಏನು ಪರಿಸ್ಥಿತಿ ಆಗ್ಬಾರ್ದು. ಹಾಂ, ಹಿಂಗೆ ಅಂದ ಅಸಹ್ಯ ಮಾಡ್ಬಿಡೋದು, ನನಗೆ ಏನು ಗೊತ್ತೇ ಇಲ್ಲ ನೋಡು. ಇಷ್ಟು ದಿವಸ ಇದ್ದಿದ್ದಿಲ್ಲ ನೋಡು ಫೆಸಿಲಿಟಿ ಇಲ್ದಂಗೆ ಇಲ್ಲಿ. ಒಟ್ಟು ಎಲ್ಲರೂ ಅಸಹ್ಯ ಮಾಡ್ಬಿಡೋದು, ನಾ ಎಷ್ಟು ಅಂಡರ್ಗ್ರೌಂಡ್ದು ಅರ್ತದೀನಿ. ಐ ಮೀನ್ ಡೌನ್ ಟು ಅರ್ತದೀನಿ ಲಿಲ್ಲಿ. ಎಲ್ಲ ಕಡೆ ಅಡ್ಜಸ್ಟ್ ಹಾಕಿನಿ, ಅದು ಬಿಟ್ಟು ನನಗ ಅಂತಾರೆ ಇವರು ಕಳ್ಳರು. ರಾಗಿ ಉತ್ತಪ್ಪ, ಉತ್ತಪ್ಪ ದೋಸೆ ಕಣಕ್ಕೆ ಕಾಣತ್ಲ. ದೋಸೇಶ್ವರಿ ಸೊ ಬಾದನ ಆಗಿತ್ತು. ಐಶ್ವರ್ಯ ಹೋಗಿದ್ದಿಲ್ಲ ಮಮ್ಮಿ ಇದಕ್ಕ ಯೂನಿವರ್ಸಿಟಿಗೆ ಬರ್ಬೇಕು ಹೋಗ್ಬೇಕಂದ್ರೆ. ಎಲ್ಲದಿ ಬಾ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಮಮ್ಮಿ ಯೂನಿವರ್ಸಿಟಿ ನೋಡಿದ್ದೀರಿ, ನಂಗೆ ಅವ್ರ ಕ್ಯಾಬಿನ್ ನೋಡ್ಬೇಕಂತ ಭಾಳ ಸಾಲ ಆಗ್ತದೆ. ಸೊ ಹಂಗಾಗಿ ಮಮ್ಮಿ ಅವ್ರ ಡ್ರೈವರ್ನ ಕೊಟ್ಟು ಕಳ್ಸಾರ. ಸೊ ಹೋಗು ನಡಿ. ಸ್ಟಾರ್ಟಿಂಗ್ ಯಾವಾಗ ಒಂದು ವರ್ಷದಿಂದ ಹೋಗಿತ್ತು? ಅವರಿಗೆ ಎರಡು ಮೂರು ಸಲ ಬಂದು, ಮೂರ್ನಾಲ್ಕು ಸಲ ಬಂದು, ಕರೆ ಯೂನಿವರ್ಸಿಟಿಗೆ ಹೋಗಿಲ್ಲ. ಬೇರೆ ವಿಶ್ವವಿದ್ಯಾಲಯ ಮಾಡು, ಮೊದಲು ಪಿ ಜಿ ಮಾಡ್ಕೋ. ಏನ್ ಆರ್ಟಿಫಿಷಿಯಲ್ ಹೂವ ಟಾವೆಲ್ ಫಸ್ಟ್ ಮಮ್ಮಿದ ಹೆಸರು? ಸೊ ಇವಾಗ ಮಮ್ಮಿ ಕ್ಯಾಬಿನ್ ಬಿಟ್ಟು ಎಕ್ಸಾಮಿನೇಷನ್ ಸೆಕ್ಷನ್ಗೆ ಹೊಂಟೇವೆ. ಆ್ಯಂಡ್ ನೋಡ್ಬೋದು ಸುತ್ತಮುತ್ತಲೆಲ್ಲ ನಿಸರ್ಗ ಐತಿ, ಮಸ್ತ್ ನೇಚರ್ ನಡುವ ಈ ಯೂನಿವರ್ಸಿಟಿ ಐತಿ. ಬೆಳಗಾವಿನಾಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನೂ ಹಂಗೆ ಐತೆ ರೀ, ಆಮೇಲೆ ಕೆ ವಿಡಿನೂ ಹಂಗೆ, ಎಲ್ಲ ಜಂಗಲ್ನಾಗ ಅದ ನೋಡ್ರಿ ಯೂನಿವರ್ಸಿಟಿಗಳು. ಸೊ ಈಗ ಇಲ್ಲೇ ಯೂನಿವರ್ಸಿಟಿಗೆ ಬಂದೇವೆ, ಇಲ್ಲಿಂದ ಎಲ್ಲೋ ಒಂದು ಮಸ್ತ್ ಜಾಗಕ್ಕೆ ಹೊಂಟೇವೆ. ಮಮ್ಮಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ನಡೀರಿ. ಐಶ್ವರ್ಯ ಇಲ್ಲದ ಅಂತ ಹೋಗೋಣ. ತೋರಿಸಿದ್ನಲ್ವಾ ಎರಡು ಸಲ ಬಂದಾಗ ನೋಡ್ರಿ. ಹಾವೇರಿ ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಕುಲಸಚಿವರು ಇಲ್ಲಿ ಕೊಡ್ತಾರೆ ಮೌಲ್ಯಮಾಪನ. ನನ್ನ ನೆಕ್ಸಿ ಬಂತು, ವಾಪಸ್ ಬಂದು ಯೂನಿವರ್ಸಿಟಿಯಿಂದ ಈಗ ಹೋಗೋಣ ಅಂತ ಮಸ್ತ್ ಟ್ರಿಪ್ಪೇಶ್ವರ್ಗೆ, ಎಲ್ಲೋ ಒಂದು ಅಮೇಝಿಂಗ್ ಈಶ್ವರ್ಗೆ. ನಾ ಮಸ್ತ್ ಮಮ್ಮಿಗೆ ಸ್ಪೈಸಿ ನೂಡಲ್ಸ್ ಮಾಡಿಕೊಡ್ತೇನೆ, ಬಟ್ ಎಲ್ಲ ಎರಡೆರಡು ಪ್ಯಾಕೆಟ್ ಅದು ಮಿಕ್ಸ್ ಮಾಡಿ ಮಾಡ್ಬೇಕಷ್ಟ. ಮಿಕ್ಸ್ಡ್ ಸ್ಪೈಸಿ ನೂಡಲ್ಸ್. ಸೊ ಬರ್ರಿ ಈಗ ನಿಸಾನ್ ಗಿಕ್ಕಿ ನೂಡಲ್ಸ್. ಹಾಂ ಅದಾವ, ಮೂರು ಅದಾವ ತೊ. ಈ ಬ್ಯಾಡ ಬ್ಯಾಡ, ಏನು ಲೇಟ್ ಆಗಲ್ಲ, 5 ನಿಮಿಷ ಹಿಡಿತೈತೆ.
ಆ್ಯಕ್ಚುಲಿ ಇದ್ರಾಗ ಮುರಿದು ಬಿಟ್ಟತ್ತು, ವಿಚಿತ್ರ ಆತು ನನಗೆ. ಇನ್ನೊಂದು ಸ್ವಲ್ಪ ಹಾಕಿ ನೀರು ಪೂರ್ತಿ ಮುಣುಗ್ಬೇಕು ಅದು ನೋಡ್ರೆಲ್ಲ ಕುದೆ ಆಗ್ತಿದೆ. ಹ್ಞೂ ಸಾಕು, ಇನ್ನು ನೀರು ಪಟ ಪಟ ಬಸ್ತು ಬಿಡೋಣಂತೀಗ. ಫಸ್ಟ್ ಟೈಮ್ 3 ಪ್ಯಾಕೆಟ್ ಮಾಡತ್ತೆ, ಇನ್ನು 2 ಪ್ಯಾಕೆಟ್ ಮೇಲೆ ಎಂದೂ ಮಾಡಿಲ್ಲ. ಸೊ ಪಾಪ ಇವ್ರು ಟ್ರಿಪ್ಪಿಗೆ ಹೊಂಟೇವ್ರಿ, ಸೊ ಹಂಗಾಗಿ ಇವರು ಅಡುಗೆ ಮಾಡತ್ತಾರ ನೋಡ್ರಿ. ನಮ್ಮ ಶೆಫ್ ಇವತ್ತಿನ ಮಧ್ಯಾಹ್ನದ ಶೆಫ್ ನಮ್ಮ ಯಜಮಾನ್ರು. ನೀ 2 ಪ್ಯಾಕೆಟ್ ಮಾಡೋಣ ಅಂತಿದ್ದಿ, 3 ಪ್ಯಾಕೆಟ್ ಮಾಡೋಣ ಇಷ್ಟ ಆಗ್ತದೆ. ವಾಟ್ ಇಸ್ ದಿಸ್? ಸ್ಪೈಸಿ ಕೊರಿಯನ್ ನೂಡಲ್ಸ್. ಕೇಳ, ಇಲ್ಲ ಕೈಲೆ ತಿಂತಾರ, ಇಲ್ಲ ಚಾಪ್ ಸ್ಟಿಕ್ಸ್ ಬೇಕು. ಸರ ನೀ ಹೇಳ ಟೇಸ್ಟ್. ನೀರ್ ಹಾಕೊಂಡೆ? ವೈ ದಿಸ್ ಲೆವೆಲ್ ಡೂಯಿಂಗ್? ನೀರ್ ಹಾಕೊಂಡೆ? ಇಲ್ಲ. ಮತ್ತೆ ಯಾಕೆ ಹಸಿ ಕಾಣ ಅಂತಂಗ? ಅದೇನೋ ಇತ್ತು ಕಡೆಗ. ಕರ ಆಯ್ತು, ನಿಮ್ಗೆ ಹೆಂಗೆ ತಿಳಿದ? ಏನು ಸತ್ನೂ ಕರೇನ ನೀ ಹಂಗನತಿ? ಯಾಕಾರ್ಲಿ ಕೇತಿದಂಗ ಇವ್ನ ಯಾಕೆ ಇಷ್ಟು ಕರ ತಿನ್ಬೇಕು? ಕರೇನ ನೀ ಹಂಗನತಿ? ಹ್ಞೂ ನಂಬಕ್ ಆಗತ್ ರೆಡಿ ಆಗ್ಯಾರ, ಕರ್ಕೊಂಡು ಹೋಗೋಣ ಇಲ್ಲಿನ. ಮತ್ತೆ ಎಲ್ಲಿ ಬಿಟ್ಟು ಹೋಗಿ? ಚಲೋ ಬೇಡ, ಲೆಟ್ಸ್ ಗೋ ಫಾರ್ ಅ ಟ್ರಿಪ್. ನಡಿ ಐಶ್ವರ್ಯ. ಆಯ್ತಾ ರೆಡಿ? ಲಿಲ್ಲಿ ಎಲ್ಲ ಐತಿ, ಬೆಲ್ಟ್ ತಗೋ. ಲಿಲ್ಲಿದ ಕುಂತತ್ ನಮಗೆ. ಲಿಲ್ಲಿ ಹೋಗಿ, ಲಿಲ್ಲಿ ಮೀನು ಸೇಮ್ ಮೊಬೈಲ್ ತಗೊಂಡಾರ ಅಷ್ಟೇ. ಅವ್ರದ್ದು ಬ್ಲ್ಯಾಕ್ ಐತಿ, ನಂದು ಗ್ರೀನ್ ಐತಿ. ನೈಸ್ ಈಶ್ವರ್. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು, ಡೀಸೆಲ್ ಎಲ್ಲ ಹವಾ ಹಾಕ್ಸ್ಕೊಂಡು ಬಿಟ್ವಿ 2:50. ಅಲ್ಲ ಹೆಂಗೆ ನೋಡು, ನೀ ಇರೋ ರೋಡಿಂದನೇ ಎಲ್ಲ ಟ್ರಿಪ್ ಹೋಗೋ ಜಾಗ ಅದಾವ. A few moments later. No, 94 kilometers, sir. 2 ತಾಸು. ಸ್ನೇಹಿತರೆ, ಸೊ ನಮ್ಮ ಇವತ್ತಿನ ಫಸ್ಟ್ ಡೆಸ್ಟಿನೇಷನ್, ಇವತ್ತಲ್ಲ ಇವತ್ತಿನ ಡೆಸ್ಟಿನೇಷನ್ ಈ ಬ್ಲಾಗ್ ಇಲ್ಲೇ ಮುಗಿಸ್ತೇವೆ. ಆಕ್ಚುಲಿ ಮಾರಿಕಾಂಬೆ, ಏನು ಯಾವ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದೇವಿ. ಸೊ ನಡ್ರಿ ಹೋಗೋಣಂತ, ನೀವು ಕೂಡ ಇಲ್ಲಿಂದ ದೇವ ನಮಸ್ಕಾರ ಮಾಡ್ರಿ. ಸಿರಿಸಿಯ ಮಾರಿಕಾಂಬಾ ದೇವಸ್ಥಾನ ಬಹಳ ಫೇಮಸ್ ಐತಿ ಸಿರಿಸಿದಾಗ. ಸೊ ನಾವು ಬಂದು ಆಶೀರ್ವಾದ ಪಡೆದು ಹೋಗೋಣಂತ ಬಂದೇವಿ. ಮನೆಗೆ ಬಂದಲ್ಲ ಹೊಂಟಾರ ಇವ್ರ ಎದಕ್ಕದ? ಕಡಿತಾರಂತ ದೇವರ ದರ್ಶನ ತಗೊಂಡು ಅಷ್ಟ. ಶಾರ್ಟ್ ಅಂಡ್ ಸ್ವೀಟ್ ಫ್ಯಾಮಿಲಿ ಟ್ರಿಪ್. ಅಲ್ಲೇ ಮಂಗಳೂರು ಬಂದು ಆ್ಯಂಡ್ ಒಂದೊಂದು ಚಾ ಐಶ್ವರ್ಯಾಗೇನು ನೋಡಿದ್ರಿ? ಆ್ಯಕ್ಚುಲಿ ಐಶ್ವರ್ಯಾಗ ಮಮ್ಮಿ ಯೂನಿವರ್ಸಿಟಿ ನೋಡೋದಿತ್ತು. ಸೊ ಹೋಗಿ ಬಂದ್ವಿ, ಖುಷಿ ಆತ. ಆಮೇಲೆ ನಾನು ಐಶ್ವರ್ಯ ಮಮ್ಮಿಗೆ ಸರ್ಪ್ರೈಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಸಿರಿಸಿ ಕರ್ಕೊಂಬಂದ್ವಿ ಆ್ಯಂಡ್ ಮಸ್ತ್ ಮಂಗಳೂರು ಬನ್ಸ್ ಎಲ್ಲ ತಿಂದು ಸೂಪರ್ ಇತ್ತು ರೀ ಇದು ಓವರ್ಆಲ್ ಟ್ರಿಪ್. ಮತ್ತು ಮುಂದೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಅದು ನಿಮ್ಗೆ ನಾಳೆ ಗೊತ್ತಾಕತಿ. ಬರ್ರಿ ಒಂದೆರಡು ಲಕ್ಕಿ ಕಮೆಂಟ್ಸ್ ನೋಡಿ. ಸೊ ನಮ್ಮ ನಾಲಿನಿ ಸತೀಶರು ಹೇಳ್ತಾರೆ, ಯುವರ್ ಫ್ಯಾಮಿಲಿ ಈಸ್ ಬ್ಯೂಟಿಫುಲ್. ಎಲ್ಲ ಸರಿ, ಖಂಡಿತ. ನಾಯಿ ಇಟ್ಕೊಂಡು ಫಜೀತಿ ಪಡಬೇಡಿ. ನಾಯಿ ಚಾಕರಿ ಮಾಡಿ ಮಾಡಿ ಐಶು ತುಂಬ ವೀಕ್ ಆಗಿದ್ದಾರೆ. ಯಾಕೆ ಬೇಕು ನಾಯಿ ಸಹವಾಸ? ನಿಮಗೆ ನಾಯಿ ಇಷ್ಟ ಅಂದರೆ ಐಶುನು
ನಾ ಇಷ್ಟಪಡಬೇಕು ಅಂತ ರೂಲ್ಸ್ ಇದೆಯಾ ಇಲ್ಲ ತಾನೇ? ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಲಿಲ್ಲಿನ ಕರ್ಕೊಂಬಂದಿದ್ದ ಐಶ್ವರ್ಯನ ಆಕೆಗೆ ಇಷ್ಟಪಟ್ಟನ ಅಂದ್ರೆ ಹಿಂಗೆ ಪ್ಲ್ಯಾನ್ ಆಗಿದ್ದು. ಇರಲಿ ಬಿಡ್ರಿ, ನಿಮ್ಮ ಕಮೆಂಟ್ ನೋಡೋಣ. ಹೋಗಿ ಮೊದಲು ನಾಯಿನ ಬೇರೆ ಎಲ್ಲಾದರೂ ಕೊಡ್ರಿ, ಆಮೇಲೆ ನಿಮ್ಮ ಪೇರೆಂಟ್ಸನ್ನ ಅಂದರೆ ಡೀಟೇಲ್ ಆಗಿ ನೀವು ಓದ್ಬೋದು, ಪಾಸ್ ಮಾಡಿ ನಾನು ನಿಮ್ಗೆ ಸಮರಿ ಹೇಳ್ಬಿಡ್ತೀನಿ. ಸೊ ನಾಯಿನ ಕೇರ್ ಟೇಕರ್ ಇಡ್ರಿ, ಇಲ್ಲಾಂದ್ರೆ ಹೊರಗೆ ಕೊಡ್ರಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ. ಗ್ರ್ಯಾಂಡ್ ಚಿಲ್ಡ್ರನ್ ಬೇಕು ಅವ್ರಿಗೆ, ಸೊ ಮಕ್ಕಳು ಮಾಡ್ಕೋರಿ ಅಂತ ಹಿಂಗೆ ವರದಾರವರು ಸಂಕ್ಷಿಪ್ತವಾಗಿ ಹೇಳಿದೆ. ನೀವು ಪಾಸ್ ಮಾಡಿ ಡೀಟೇಲಾಗಿ ಕಮೆಂಟನ್ನು ಓದ್ಬೋದು. ಇಲ್ಲ, ಆ್ಯಕ್ಚುಲಿ ಲಿಲ್ಲಿ ತಂದಿದ್ದ ಐಶೋನ ಅಂದ್ರೆ ಆಕೆಗೆ ಇಷ್ಟ ಆಯ್ತು, ನನಗೆ ಸಿಜ್ಜು ಬ್ರೀಡ್ ಆಯ್ತು ಅನ್ನೋದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಮದುವೆಗಿಂತ ಮುಂಚೆ. ಹೋಗ್ಲಿ ಬಿಡ್ರಿ, ನಾನು ಅದು ಮಾಡೋಣಂತ ಒಂದೊಂದು ಎಲ್ಲ ದಿನ ಹೋದಂಗೆ ಎಲ್ಲ ಥಿಂಗ್ಸ್ ವಿಲ್ ಫಾಲ್ ಇನ್ ಟು ಪ್ಲೇಸ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಮಗ್ದೊಂದು ಸೂಪರ್ ಸೂಪರ್ ಹೀಮದ ಎಪಿಸೋಡ್ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸ್ವೀಕರಣ ಅಂತೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.